ತಪ್ಪಿಸ್ಗಳಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಹೋದ್ರೆ ಜನತೆಗೆ ಕೊಟ್ಟಂತ ವಚನಗಳನ್ನು ಈಡೇರಿಸ್ಲಿಕ್ಕೆ ಸಾಧ್ಯ ಆಗಿದ್ರೆ ಒಂದು ಸೆಕೆಂಡ್ ರಾಜಕಾರಣದಲ್ಲಿ ಇರಲ್ಲ ಅಂತಕ್ಕಂಥ ಮಾತುಗಳನ್ನ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ನನಗೆ ಎಲ್ಲರೂ ಕೂಡ ಈ ಜಿಲ್ಲೆಯ ಎಲ್ಲ ಮುಖಂಡರುಗಳು ಕೂಡ ಕೋಲಾರದಲ್ಲಿ ನಿಲ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ನಾನು ಕೋಲಾರಕ್ಕೆ ಬರೋದು ಇಷ್ಟ ಇದೆಯಾ? ಇಷ್ಟ ಇದೆಯಾ? ನೀವೆಲ್ಲ ನನಗೆ ಆಶೀರ್ವಾದ ಮಾಡ್ತೀವಿ ಅಂತಂದ್ರೆ ಕೋಲಾರದಿಂದ ನಾನು ಸ್ಪರ್ಧೆ ಮಾಡ್ತೀನಿ. ಯಾರು ಮಾತು ಕೇಳಕ್ ಹೋಗ್ಬಾರ್ದು, ಸುಮ್ಮನೆ ಸುಳ್ಳುಗಳು ಹೇಳ್ತಾರೆ. ಏನು ಮಾಡಿಲ್ಲ ಅವರು, ಬಿಜೆಪಿ ಸರ್ಕಾರ ಕಳೆದ 3.5 ವರ್ಷದಲ್ಲಿ ಏನು ಮಾಡಿಲ್ಲ. ಮಹಿಳೆಯರಿಗೂ ಏನು ಮಾಡಿಲ್ಲ, ಬಡವ್ರಿಗೆ ಏನು ಮಾಡಿಲ್ಲ, ರೈತರಿಗೆ ಏನು ಮಾಡಿಲ್ಲ. ನಾವು ಮಾಡ್ದದನ್ನೇ ಹೇಳ್ಕೊತಾರೆ, ನಾವು ಮಾಡಿದವ್ ಅಂತ ಹೇಳ್ಕೊತಾರೆ, ಏನು ಮಾಡಿಲ್ಲ. ಅದಕ್ಕೋಸ್ಕರ ಕೊಟ್ಟ ಮಾತಿನಂತೆ ನಡ್ಕೋಬೇಕಾಗ್ತದೆ. ನಾವು ಅಧಿಕಾರದಲ್ಲಿದ್ದಾಗ 2013-18 ಅಧಿಕಾರದಲ್ಲಿದ್ದಾಗ ನುಡಿದಂತೆ ನಡೆದಿದ್ದೀವಿ. ಇಡೀ ರಾಜ್ಯದ ಜನರ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಆದರೆ ಮಹಿಳೆಯರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಯುತ್ತಾರೆ, ಬಿಜೆಪಿಯವರು ಮಹಿಳೆಯರಿಗೆ ಏನೂ ಮಾಡಲ್ಲ, ರೈತರಿಗೆ ಏನೂ ಮಾಡಲ್ಲ, ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಏನು ಸಹಾಯ ಮಾಡಲ್ಲ ಅವರು. ಅದರ ಬದಲು ದ್ವೇಷ ಉಂಟಾಗ್ತಾರೆ. ಒಬ್ರು ಕಂಡ್ರೆ ಒಬ್ರಿಗೆ ಆಗಬಾರದು, ಒಬ್ರ ಮೇಲೆ ಒಬ್ಬರನ್ನ ಎತ್ಕಟ್ಟರು. ಹಿಂದೂಗಳನ್ನ ಮುಸಲ್ಮಾನರ ಮೇಲೆ, ಮುಸಲ್ಮಾನರನ್ನ ಹಿಂದೂಗಳ ಮೇಲೆ ಎತ್ಕಟ್ಟರು. ಆದ್ರೆ ಮಾತು ಮಾತ್ರ ಸಬ್ಕ ಸಾಥ್ ಸಬ್ಕ ವಿಕಾಸ್. ಹೆಂಗಪ್ಪ ಸಬ್ಕ ಸಾಥ್ ಸಬ್ಕ ವಿಕಾಸ್? ಅಲ್ಪಸಂಖ್ಯಾತರು ಸಬ್ಕ ಸಾಥ್ ಒಳಗಡೆ ಬರಲ್ವ? ಮತ್ತೆ ಸಬ್ಕ ಸಾಥ್ ಅಂತ ಯಾಕೆ ಹೇಳ್ತೀರಿ? ದಲಿತರು ಬರಲ್ವಾ? ಹಿಂದುಳಿದವರು ಬರಲ್ವಾ? ಅಲ್ಪಸಂಖ್ಯಾತರು ಬರಲ್ವಾ? ಬಡವರು ಬರಲ್ವಾ? ಇದು ಇವತ್ತು ಇರತಕ್ಕಂಥ ಪ್ರಶ್ನೆ. ಆದ್ರಿಂದ ಯಾರು ನಿಮ್ಮ ಪರವಾಗಿರ್ತಾರೆ ಅವರನ್ನ ಗುರುತಿಸಿ ಆಶೀರ್ವಾದ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ.